ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಇವತ್ತು ಹೆಚ್ಚು ಸದ್ದು ಮಾಡುತ್ತಾ ಇದೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಈ ಕುರಿತಂತೆ ಪ್ರತಿಕ್ರಿಯೆ ಕೂಡ ನೀಡಿದ್ರು ಪರ್ಯಾಯ ನಾಯಕರು ಇಲ್ಲ ಅಂತ ಹೇಳೋದನ್ನ ನಾನು ಒಪ್ಪಲ್ಲ ರಾಜ್ಯ ಮತ್ತು ದೇಶದಲ್ಲಿ ಪರ್ಯಾಯ ನಾಯಕರು ಇದ್ದೇ ಇರ್ತಾರೆ ಹೈಕಮಾಂಡ್ ಯಾವಾಗ ಹೇಳುತ್ತೋ ಆಗ ನಾನು ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಹೊಸ ಸಂಚಲನವನ್ನ ಮೂಡಿಸಿದ್ರು ಹೈಕಮಾಂಡ್ ನನ್ನ ಮೇಲೆ ವಿಶ್ವಾಸವಿಟ್ಟು ಅವಕಾಶವನ್ನ ಕೊಟ್ಟಿದೆ ಕೆಲವು ಸಚಿವರು ನಾಯಕತ್ವ ಬದಲಾವಣೆಗೆ ಒತ್ತಡ ಹಾಕ್ತಾ ಇರೋ ವಿಚಾರ ನನಗೂ ಗೊತ್ತಿದೆ ನಾನು ಯಾರ ಬಗ್ಗೆಯೂ ಟೀಕೆ ಟಿಪ್ಪಣಿಯನ್ನ ಮಾಡಲ್ಲ ಹೈಕಮಾಂಡ್ ನನ್ನ ಮೇಲೆ ಎಷ್ಟು ದಿನ ವಿಶ್ವಾಸವನ್ನ ಇಟ್ಟಿರುತ್ತೋ ಅಲ್ಲಿವರೆಗೂ ಇರ್ತೇನೆ ಅಂತ ಬೆಂಗಳೂರಿನಲ್ಲಿ ಬಿಎಸ್ ಯಡಿಯೂರಪ್ಪನವರು ತಿಳಿಸಿದ್ದಾರೆ ನಾನು ಯಾವುದರ ಬಗ್ಗೆನೂ ಏನು ಪ್ರತಿಕ್ರಿಯೆ ವ್ಯಕ್ತಪಡಿಸಲ್ಲ ಎಲ್ಲಿವರೆಗೆ ಡೆಲ್ಲಿ ಹೈಕಮಾಂಡ್ ನನ್ನ ಬಗ್ಗೆ ವಿಶ್ವಾಸ ಇರುತ್ತೋ ಅಲ್ಲಿವರೆಗೆ ಮುಖ್ಯಮಂತ್ರಿಗೆ ಮುಂದುವರಿಯುತ್ತೇನೆ ಯಾವ ದಿವಸ ನೀವು ಬೇಡ ಯಡಿಯೂರಪ್ಪನವರೇ ಅಂತ ಹೇಳಿ ಅವರು ಹೇಳ್ತಾರೋ ಆ ದಿವಸ ರಾಜೀನಾಮೆ ಕೊಟ್ಟು ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡುತ್ತೇನೆ ಅದರಿಂದ ಯಾವುದೇ ಗೊಂದಲದಲ್ಲಿ ನಾನಿಲ್ಲ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ಶಕ್ತಿ ಮೀರಿ ಸದುಪಯೋಗ ಮಾಡಿಕೊಳ್ಳೋ ಪ್ರಯತ್ನ ಮಾಡುತ್ತಿದ್ದೇನೆ ಉಳಿದಂತದ್ದು ಹೈಕಮಾಂಡ್ಗೆ ಬಿಟ್ಟಂತ ಯಡಿಯೂರಪ್ಪನವರನ್ನ ಬಿಟ್ಟು ರಾಜ್ಯದಲ್ಲಿ ಸಕ್ರಿಯವಾಗಿ ಈ ರೀತಿಯಾದಂಥ ಪೊಲಿಟಿಕ್ಸ್ ನಲ್ಲಿ ತೊಡಸ್ಕೊಂಡಿರುವಂಥ ನಾಯಕರು ಇನ್ನೊಬ್ಬಿಲ್ಲ ಬಿಜೆಪಿನಲ್ಲಿ ಸದ್ಯಕ್ಕೆ ಹಾಗಾಗಿ ಪರ್ಯಾಯ ನಾಯಕರು ಅಂತ ಹೇಳಿ ಘೋಷಣೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಯೋಗೇಶ್ವರ ಆಗಲಿ ನಿಮ್ಮ ಅರವಿಂದ್ ಬೆಳ್ಳದಾಗಲಿ ಬಿಜೆಪಿಯಲ್ಲೇ ಇದ್ದು ಬಿಜೆಪಿ ಅಲ್ಲ ನಾನು ಯಾರ ಬಗ್ಗೆನೂ ಟೀಕೆ ಮಾಡೋಕೆ ಹೋಗೋಲ್ಲ ಪರ್ಯಾಯವಾದಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳೋದು ನಾನು ಒಪ್ಪೋದಿಲ್ಲ ರಾಜ್ಯದಲ್ಲಿ ದೇಶದಲ್ಲಿ ಪರ್ಯಾಯ ವ್ಯಕ್ತಿಗಳು ಯಾವಾಗಲೂ ಇದ್ದೇ ಇರ್ತಾರೆ ಅದರಿಂದ ಕರ್ನಾಟಕದಲ್ಲಿ ಪರ್ಯಾಯವಾದಂತ ವ್ಯಕ್ತಿಗಳು ಇಲ್ಲ ಅನ್ನೋದನ್ನ ನಾನು ಒಪ್ಪೋದಿಲ್ಲ ಆದರೆ ಕೇಂದ್ರ ಎಲ್ಲಿವರೆಗೂ ನನಗೆ ಈ ಬಗ್ಗೆ ವಿಶ್ವಾಸ ಇಟ್ಟಿರುತ್ತೋ